ನಮಸ್ಕಾರ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಮುಖ್ಯವಾಗಿ ಕಾಡ್ತಕ್ಕಂಥ ಒಂದು ಸಾಮಾನ್ಯ ತೊಂದರೆ ಅಂದರೆ ಮುಟ್ಟಿನ ಸಮಸ್ಯೆಗಳು. ಈ ಋತು ಸಂದರ್ಭಗಳಲ್ಲಿ ಹಲವಾರು ರೀತಿ ಸಮಸ್ಯೆಗಳನ್ನು ಹೆಣ್ಮಗಳು ಎದುರಿಸಬೇಕಾಗತ್ತೆ. ಹೊಟ್ಟೆ ನೋವು, ಸೊಂಟ ನೋವು, ಕೈಕಾಲು ನೋವು, ತಲೆ ಸುತ್ತು, ತಲೆನೋವು, ವಾಂತಿ, ವಾಕರಿಕೆ, ಜ್ವರ, ಮೈಕೈಯೆಲ್ಲ ನೋವಾಗುವಂಥದ್ದು, ಮೂಡ್ ಸ್ವಿಂಗ್ಸ್, ಮಾನಸಿಕವಾಗಿ ಹಿಂಸೆ ಪಡ್ತಕ್ಕಂಥದ್ದು, ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳು ಋತು ಸಂದರ್ಭದಲ್ಲೇ ಯಾಕೆ ಕಾಣಿಸ್ಕೊಳುತ್ತೆ ಮತ್ತು ಇದರ ಮೂಲ ಏನು, ಇದನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು, ಇದಕ್ಕೆ ಔಷಧಿಗಳಿಗೆ ನಾವು ಮೊರೆ ಹೋಗಬೇಕಾ ಅಥವಾ ಮನೆಯಲ್ಲೇ ಏನಾದರೂ ಮಾಡ್ಕೊಳ್ಬೋದಾ, ಇದರ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರೋದಲ್ಲದೆ ನಿಮ್ಮ ದೇಹವನ್ನು ಕೂಡ ಕಾಪಾಡುವಂಥ ಕೆಲಸವನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಋತು ಸಂದರ್ಭದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಮೂಲ ಹೆಣ್ಣು ಮಕ್ಕಳ ತಪ್ಪುಗಳಂತಲೇ ನಾನು ಹೇಳ್ತೀನಿ. ಯಾಕಂದರೆ ಇತ್ತೀಚಿನ ಹೆಣ್ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ವೃತ್ತಿ ಜೀವನ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಪ್ರತಿಯೊಂದರಲ್ಲೂ ಸಾಕಷ್ಟು ಬದಲಾವಣೆಗಳನ್ನೇ ನಾವು ನೋಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳ ಶಕ್ತಿಯ ಕುಂಠಿತ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ದೈಹಿಕ ಮಾನಸಿಕ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಅತಿಯಾದ ಸ್ಟ್ರೆಸ್ ಲೈಫ್ ಅಂತ ಹೇಳ್ತೀವಿ, ಅಂದರೆ ನಿದ್ರೆಗೆಡುವಂಥದ್ದು ಅಥವಾ ಎರಡೂ ಕಡೆಯಲ್ಲೂ, ಅಂದರೆ ಮನೆಯಲ್ಲಿ ಮತ್ತು ಹೊರಗಡೆ ಎರಡೂ ಕಡೆಯಲ್ಲಿ ದುಡಿಯುವಂಥ ಸಂದರ್ಭಗಳಲ್ಲಿ ಆಗ್ತಕ್ಕಂಥ ಮಾನಸಿಕ ದೈಹಿಕ ಶಕ್ತಿಹೀನತೆ ಇರ್ಬೋದು, ಆಹಾರಗಳಲ್ಲಿ ಅಪೌಷ್ಟಿಕತೆ ಮತ್ತು ದುಶ್ಚಟಗಳಿಗೆ ಬಲಿಯಾಗಿರುವಂಥ ಹೆಣ್ಮಕ್ಳು ಇರ್ಬೋದು, ಅಥವಾ ಜಂಕ್ ಫುಡ್ಸ್, ಹೊರಗಡೆ ತಿಂತಕ್ಕಂಥ ಉಷ್ಣದಾಯಕ ಆಹಾರಗಳನ್ನೇ ಹೆಚ್ಚು ತಗೊಳ್ತಕ್ಕಂಥ ಅಭ್ಯಾಸಗಳಿರ್ಬೋದು, ನೀರಿನಂಶದ ಕೊರತೆ, ವ್ಯಾಯಾಮದಲ್ಲಿ ವ್ಯತ್ಯಾಸ ಅಥವಾ ವ್ಯಾಯಾಮ ರಹಿತ ಜೀವನಗಳನ್ನು ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಹೆಣ್ಣುಮಕ್ಕಳ ಆರೋಗ್ಯ ಒಂದು ರೀತಿ ಹದಗೆಡುತ್ತಿದೆ ಅಂತಲೇ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಪಿತ್ತ ಮತ್ತು ಉಷ್ಣ ಎರಡೂ ಕೂಡ ಆ ಹೆಣ್ಮಗಳಿಗೆ ಹೆಚ್ಚಿಗೆ ಕಾಣ್ತಾ ಹೋಗುತ್ತೆ. ಸೊ ಈ ಪಿತ್ತ ಮತ್ತು ಉಷ್ಣತೆ ಋತು ಸಂದರ್ಭದಲ್ಲಿ ಒಂದು ಪಟ್ಟು ಜಾಸ್ತಿನೇ ತೊಂದರೆ ಕೊಡಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ದೇಹ ತನ್ನ ಶಕ್ತಿಯನ್ನು ತುಂಬ ಕಡಿಮೆ ಮಾಡಿಕೊಳ್ಳುವಂಥ ಸಂದರ್ಭ ಅದಾಗಿರುತ್ತೆ. ದೇಹದ ಶಕ್ತಿ ಕಡಿಮೆ ಆದಾಗ ಸಮಸ್ಯೆಗಳು ಪ್ರಕೋಪಕ್ಕೆ ಹೋಗ್ತವೆ. ಈ ಸಮಸ್ಯೆ ಹೆಚ್ಚಾಗೋದು ಆ ಹೆಣ್ಣುಮಗಳ ಹಿಂಸೆಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ರೀತಿ ಸಮಸ್ಯೆಗಳನ್ನು ನೀವೇನಾದರೂ ನೋಡ್ತಾ ಇದ್ರೆ ನೀವು ಮಾಡಬೇಕಾಗಿರುವಂಥದ್ದು, ಆ ಋತು ಸಂದರ್ಭ ಬರೋದಕ್ಕೆ 8 ದಿನಗಳ ಮುಂಚಿತವಾಗೇ ದೇಹ ಶುದ್ಧೀಕರಣವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಹೊಟ್ಟೆ ಶುದ್ಧೀಕರಣ, ಹೊಟ್ಟೆಯಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ಹೊರಗಾಕೋದ್ರಿಂದ ನಿಮ್ಮ ಪಿತ್ತ ಮತ್ತು ಉಷ್ಣತೆ ಎರಡೂ ಸಮಸ್ಯೆಯಿಂದ ಹೊರಗೆ ಬರ್ತೀರಾ, ದೋಷ ನಿವಾರಣೆಯಾಗುತ್ತೆ. ಆ ಒಂದು ಋತು ಸಂದರ್ಭದಲ್ಲಿ ಪ್ರಕೋಪಕ್ಕೆ ಹೋಗದೆ ಇರೋ ಹಾಗೆ ನಿಮ್ಮ ದೇಹವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಸಹಕಾರ ಮಾಡುತ್ತೆ. ಇದಕ್ಕೋಸ್ಕರ ಶುದ್ಧ ಹರಳೆಣ್ಣೆಯನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 8 ದಿನಗಳ ಕಾಲ ಸೇವನೆ ಮಾಡೋದ್ರಿಂದ ಹೊಟ್ಟೆ ಶುದ್ಧೀಕರಣವನ್ನು ನೀವು ಮಾಡ್ಕೊಳ್ತೀರಾ. ಜೊತೆಗೆ ಆ 8 ದಿನಗಳು ನಿಮ್ಮ ಆಹಾರ ಪದ್ಧತಿಯನ್ನೇ ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ. ಹೊರಗಿನ ತಿಂಡಿ ತಿನಿಸುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಮತ್ತು ತರಕಾರಿ ಹಣ್ಣುಗಳ ಬಳಕೆಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಎಳೆನೀರನ್ನು ಕುಡಿತಾ ಇರಿ. 8 ದಿನಗಳ ಮುಂಚಿತವಾಗೇ ದಿನನಿತ್ಯ ಎಳ್ನೀರನ್ನು ಸೇವನೆ ಮಾಡಿ, ಮಜ್ಜಿಗೆ ಸೇವನೆ ಮಾಡಿ, ಹಣ್ಣಿನ ರಸಗಳನ್ನು ಜಾಸ್ತಿ ತಗೊಳ್ತಾ ಬನ್ನಿ ಮತ್ತು ಖಾರ ಮಸಾಲೆಗಳನ್ನು ಕಡಿಮೆ ಮಾಡಿಕೊಳ್ಳಿ. ಗೋಧಿ, ಚಪಾತಿ, ಮೈದಾ ಹಿಟ್ಟಿನ ಪದಾರ್ಥಗಳು, ಬೇಕರಿ ಆಹಾರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿಯನ್ನು ನೀವು ಅನುಸರಿಸಿದ್ರೆ ಈ ಒಂದು ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರ. ಇದು 8 ದಿನಗಳ ಮುಂಚಿತವಾಗೇ ನೀವು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಋತು ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದು, ಋತು ಆದ ದಿನದಿಂದ 3 ದಿನಗಳ ಕಾಲ ನಿಮ್ಮ ಆಹಾರದಲ್ಲಿ ಸಂಪೂರ್ಣ ಬದಲಾವಣೆ ಇರಲಿ. ಆ 3 ದಿನಗಳು ಸಂಪೂರ್ಣ ಖಾರವನ್ನು ನಿಲ್ಲಿಸಿ ಕೇವಲ ಹಾಲು ಮತ್ತು ಮಜ್ಜಿಗೆಯನ್ನು ಹೆಚ್ಚು ಬಳಸ್ತಾ ಬನ್ನಿ. ಜೊತೆಗೆ ತಂಪು ಪಾನೀಯಗಳನ್ನು, ಎಳನೀರು, ಮಜ್ಜಿಗೆ, ಹಣ್ಣಿನ ರಸ, ಬಾರ್ಲಿ ನೀರು ಮತ್ತು ಜೀರಿಗೆ ನೀರು, ಈ ರೀತಿಯ ನೀರಿನ ಅಂಶಗಳನ್ನು ಗಂಟೆಗೆ 1 ಲೋಟದಂತೆ ನೀವು ಸೇವನೆ ಮಾಡ್ತಾ 1 ದಿನಗಳ ಕಾಲ ನೀವು ವಿಶ್ರಾಂತಿಯನ್ನು ಪಡೆಯೋದ್ರಿಂದ ಸಾಕಷ್ಟು ಈ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ ಮತ್ತು ನಿಮ್ಮ ಗರ್ಭಕೋಶದ ಇನ್ಫೆಕ್ಷನ್ಸನ್ನು, ಸೋಂಕುಗಳನ್ನು ಹೊರಗಾಕ್ತೀರಾ. ಮುಂದೆ ಬರ್ತಕ್ಕಂಥ ಮುಂದಿನ ಋತು ಸಂದರ್ಭದಲ್ಲಿ ನಿಮಗೆ ಈ ರೀತಿ ತೊಂದರೆಗಳಾಗದೇ ಇರೋಗೆ ನಿಮ್ಮ ದೇಹವನ್ನು ನೀವು ಕಾಪಾಡಿಕೊಳ್ತೀರಾ. ಈ ಎಲ್ಲ ಬದಲಾವಣೆಗಳನ್ನು ಕೇವಲ ಆ ಸಂದರ್ಭದಲ್ಲಿ ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲೇ ಅಳವಡಿಸ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಇನ್ಯಾವತ್ತೂ ತೊಂದರೆ ಕೊಡೋದಿಲ್ಲ ಮತ್ತು ಯಾವ ಸಂದರ್ಭದಲ್ಲೂ ಯಾವ ವಯಸ್ಸಿನಲ್ಲಿ ಗರ್ಭಕೋಶದಿಂದ ನಿಮಗೆ ಈ ರೀತಿ ಸಮಸ್ಯೆಗಳು ಬರೋದಿಲ್ಲ ಅಂತ ತಿಳಿಸ್ತಾ, ಇನ್ನು ಇದೇ ರೀತಿ ಹೆಚ್ಚಿನ ಸಮಸ್ಯೆಗಳಿದ್ದು, ಗರ್ಭಕೋಶದ ತೊಂದರೆಗಳಿದ್ದು, ದುರ್ಮಾಂಸಗಳು, ನೀರುಗುಳ್ಳೆ, PCOD, ತಡಋತು, ಮಕ್ಕಳ ಸಮಸ್ಯೆ, ಬಿಳಿ ಮುಟ್ಟಿನ ಸಮಸ್ಯೆ, ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ಏನಾದರೂ ಬಳಲ್ತಾ ಇದ್ರೆ ಖಂಡಿತವಾಗ್ಲೂ ಯೋಗವನ ಬೆಟ್ಟದ ಚಿಕಿತ್ಸೆ ನಿಮ್ಮ ಸಮಸ್ಯೆಯನ್ನು ದೂರ ಮಾಡುತ್ತೆ ಅಂತ ಹೇಳ್ಬೋದು. ತಮಗೆ ಹತ್ರವಾಗ್ತಕ್ಕಂಥ ಚಿಕಿತ್ಸಾ ಕೇಂದ್ರ ನಮ್ಮ ಯೋಗವನ ಬೆಟ್ಟದ ಶಾಖೆಗೆ ಭೇಟಿ ಮಾಡಿ ನಿಮ್ಮ ಚಿಕಿತ್ಸೆಗಳನ್ನು ಪಡೆದುಕೊಂಡು ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.
ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.